ಏನಂತ ಸರ್ ತಮ್ಮ ಹೆಸರು ಅಲ್ಲಾವುದ್ದೀನ್ ಅವರ ಹೆಸರು ಅಲ್ಲಾವುದ್ದೀನ್ ಅಂತ ಹೇಳ್ಬಿಟ್ಟು ಸರ್ ಅವರು ನಮ್ಮ ಮೇಲೆ ವಿಶ್ವಾಸ ಮಾಡಿಬಿಟ್ಟು ಒಂದು 2 ಎಕರೆಗೆ ನಮ್ಮದು ವೇಸ್ಟೇಜ್ ಪ್ರಾಡಕ್ಟ್ ತಗೊಂಡಿದ್ದಾರೆ ಸರ್ ಈಗ ಅವರ ತರನ ಕೇಳಣ ಸರ್ ಇದು ಯಾವ ತರ ಬಂದಿದೆ ಅಂತ ಹೇಳ್ಬಿಟ್ಟು ಸರ್ ಇದು ಯಾವ ತರ ಬಂದಿದೆ ಸರ್ ನಿಮಗೆ ಬರಲ್ಲ ಒಳ್ಳೆ ಬಂದ ಚಲೋ ಬಂದ ಹಾ ಸ್ವಲ್ಪ ಜೋರ ಮಾಡಿ ಬರಲ್ಲ ಒಳ್ಳೆ ಬಂದ ಚಲೋ ಬಂದ ಹಾ ಸರ್ ಪರವಾಗಿಲ್ಲ ಹಾ ಮತ್ತೆ ನೀವು ಈ ತರ ಬಂದಿದೆ ಸರ್ ಇದು ನೆಕ್ಸ್ಟ್ ಎಷ್ಟು ಇಳುವರಿ ಬರಬಹುದು ಸರ್ ನಮಗೆ ಎಕರೆಗೆ 30 ಬರಬಹುದು ಅಂತ ಐತೆ ಎಕರೆಗೆ 30 ಬರಬಹುದು 30 ಬರಬಹುದು ಹಾ ಸರ್ ಫಸ್ಟ್ ಟೈಮ್ ಅಲ್ಲ ಹಾ ಸರ್ ಇವರು ಫಸ್ಟ್ ಟೈಮ್ ಯೂಸ್ ಮಾಡಿದ್ದಾರೆ ಸರ್ ನಮ್ಮದು ಅಗ್ರೋ ವೇಸ್ಟೇಜ್ ಪ್ರಾಡಕ್ಟ್ನ ಇವಾಗ ಅವರು ಏನು ಹೇಳ್ತಿದ್ದಾರೆ ಫಸ್ಟ್ ಟೈಮ್ ಅಲ್ವಾ 30 ಚೀಲ ಬರಬಹುದು ಅಂತ ಹೇಳ್ತಿದ್ದಾರೆ ನೋಡೋಣ ಸರ್ ಮತ್ತೆ ಇದು ಕಟಾವ್ ಆದ್ಮೇಲೆ ಇದು ಎಷ್ಟು ಇಳುವರಿ ಬರುತ್ತೆ ಅನ್ನೋದು ನಮಗೆ ಗೊತ್ತಾಗುತ್ತೆ ಸರ್ ಇದು ಇದರ ಬಗ್ಗೆ ನೀವು ರೈತರಿಗೆ ಹೇಳೋದಕ್ಕೆ ಏನು ಇಷ್ಟಪಡ್ತೀರಿ ಇನ್ನ ಹೇಳಬಹುದು ಹೆಣ್ಣಿನಿಂದ ಹೇಳಬಹುದು ಇನ್ನ ಮಾಡ್ರೆ ಅಂತ ಹೇಳಿ ಸರ್ ಇವಾಗ ನೀವು ಮೊದಲು ಮಾಡೋ ಖರ್ಚುಗೂ ಈಗ ಮಾಡೋ ಖರ್ಚುಗೂ ಏ ಡಿಫರೆನ್ಸ್ ಐತೆ ಉಳಿತಾ ಇಲ್ಲ ಸರ್ ಉಳಿತಾ ಉಳಿತಾ ಸರ್ ಇವರು ಮೊದಲು ಮಾಡ್ತಿದ್ದ ಖರ್ಚು ಬೇರೆ ಸರ್ ಈಗ ಮಾಡ್ತಾರ ಖರ್ಚು ಬರೆ 6000 ಸರ್ 25000 ಮಾಡ್ತಿದೀವಿ ಈಗ 10000 ಆಯ್ತದ ಅವಾಗ ಅವರು 25000 ರೂಪಾಯಿ ಖರ್ಚು ಮಾಡ್ತಿದ್ರು ಅಂತ ಸರ್ ಈಗ ಬರೆ 6000 ರೂಪಾಯಿ ಖರ್ಚಲ್ಲಿ ಈ ತರ ಇಳುವರಿ ಬಂದಿದೆ ಸರ್ ಅವರು ಏನು ಅಂತಿದ್ದಾರೆ ನಮಗೆ ಇಷ್ಟರಲ್ಲಿ 30 ಚೀಲ ಬಂದ್ರೆ ಸಾಕು ನಮಗೆ ರೊಕ್ಕ ಉಳಿಯುತ್ತೆ ಅಂತ ಹೇಳ್ತಾರೆ ಬಟ್ ಇದರಿಂದ ರೈತರಿಗೆ ಬಹಳ ಅನುಕೂಲ ಐತೆ ಸರ್ ಥ್ಯಾಂಕ್ ಯು ವೆಸ್ಟೇಜ್ ಮತ್ತೆ ನಾವು ಒಂದು 15 ಎಷ್ಟು ದಿನಕ್ಕೆ ಆಗಬಹುದು ಸರ್ ಕಟಾವು 20 ದಿನ ಹಾ ಸರ್ ಇನ್ನು ಒಂದು 20 25 ದಿನ ಆದ್ಮೇಲೆ ನಾವು ಬಂದು ಮತ್ತೆ ನಾವು ಇಲ್ಲಿ ಒಂದು ವಿಡಿಯೋ ತೆಗಿತೀನಿ ಸರ್ ಥ್ಯಾಂಕ್ ಯು ಸರ್ ಅಂಡ್ ವಿಶ್ ಯು ವೆಲ್ತ್ ಸರ್ ನಮಸ್ಕಾರ